ಅನ್ನಭಾಗ್ಯ ಅಕ್ಕಿ ಪೂರೈಕೆಗೆ ಕೇಂದ್ರದಿಂದ ನಕಾರ ವ್ಯಕ್ತಪಡಿಸಲಾದಂತ ಹಿನ್ನೆಲೆಯಲ್ಲಿ ಜೂನ್ 20ಕ್ಕೆ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕರ ಪ್ರತಿಭಟನೆಗೆ ಬಿಜೆಪಿ ಕೌಂಟರ್ ಅನ್ನು ಕೊಟ್ಟಿರುವಂತದ್ದು. ಕಾಂಗ್ರೆಸ್ನ ಪ್ರತಿಭಟನೆಯಲ್ಲಿ ದಯವಿಟ್ಟು ಬಂದು ಪಾಲ್ಗೊಳ್ಳಿ, ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಕೊಂಡುಕೊಳ್ಳಲಿಕ್ಕೆ ಆಗದಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಅಂತ ಲೇವಡಿಯನ್ನ ಮಾಡಿದ್ದಾರೆ. ಅಂದ್ರೆ ಬಿಜೆಪಿ ಟ್ವೀಟ್ ಮಾಡಿರೋದು ಹೆಂಗಿದೆ ಅಂದ್ರೆ, ಈಗ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ನವರೇ ಕರೆ ಕೊಟ್ಟಿದ್ದಾರೆ, ಅಕ್ಕಿ ಯೋಜನೆಯನ್ನ ಜಾರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸೊ ದಯವಿಟ್ಟು ಬಂದು ಪ್ರತಿಭಟನೆ ಮಾಡಿ ಅಂತ ಲೇವಡಿಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಪ್ರತಿಭಟನೆಗೆ. ಟ್ವೀಟ್ ಮೂಲಕ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಅವರು ಲೇವಡಿಯನ್ನ ಮಾಡಿರುವಂತದ್ದು. ಜೂನ್ 20ಕ್ಕೆ ಕೇಂದ್ರದ ವಿರುದ್ಧ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. FCI ಫಸ್ಟ್ ಕೊಡ್ತೀನಿ ಅಂತ ಹೇಳಿತ್ತು, ಈಗ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಅಂತ ಹೇಳಿದ್ರು. ನಾಳೆ ಅವರ ಪ್ರತಿಭಟನೆ ಇದೆ, 20ನೇ ತಾರೀಕು ನಾಳೆ. ಸೊ ಆ ಪ್ರತಿಭಟನೆಗೆ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಯವರು. ಸರ್ಕಾರಕ್ಕೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿರ್ಧಾರದಲ್ಲೂ ಕೂಡ ಸವಾಲುಗಳಿದ್ದಾವೆ. ಗ್ಯಾರಂಟಿ ಯೋಜನೆಗಳ ಜಾರಿಗೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ಒಂದ್ ಕಡೆ ಆ ಯೋಜನೆಗಳನ್ನ ಅನುಷ್ಠಾನಗೊಳಿಸುವಂಥದ್ದು, ಅದಕ್ಕೆ ಹಣವನ್ನ ಹೊಂದಿಸೋದು, ಮತ್ತೊಂದ್ ಕಡೆ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇಂದು CM ನೇತೃತ್ವದಲ್ಲಿ 4 ಪ್ರಮುಖ ಇಲಾಖೆಗಳ ಸಭೆಯನ್ನ ಕರೆಯಲಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವಂತದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಇದರಲ್ಲಿ ಬಜೆಟ್ ನಲ್ಲಿ ಯಾವ ರೀತಿಯಾಗಿ ಮೀಸಲು ಆಲ್ರೆಡಿ ನಷ್ಟದಲ್ಲಿದೆ, ಅದರ ಜೊತೆಗೆ ಈಗ ಫ್ರೀ ಬಸ್ ನಲ್ಲಿ ಮಹಿಳೆಯರು ಪ್ರಯಾಣ ಮಾಡಬಹುದು ಅಂತ ಶಕ್ತಿ ಯೋಜನೆ ಬೇರೆ ಘೋಷಣೆ ಮಾಡಲಾಗಿರುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಆ ನಷ್ಟವನ್ನ ಭರಿಸುವಂತದ್ರ ಜೊತೆಗೆ ಈ 4,000 ಕೋಟಿ ಏನೋ ಆಗುತ್ತೆ ಸಾರಿಗೆ ಇಲಾಖೆ ಕೊಡಬೇಕಾಗಿರುವಂತ ಪ್ರತಿ ವರ್ಷನೂ ಕೂಡ, ಅದನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಆ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಇವತ್ತು ಸಭೆಯನ್ನ ಮಾಡಲಿದ್ದಾರೆ. 4 ಪ್ರಮುಖ ಇಲಾಖೆಗಳ ಅಧಿಕಾರಿಗಳ ಜೊತೆಗೆ ಪರಿಶೀಲನಾ ಸಭೆಯನ್ನ ಮಾಡ್ತಾ ಇದ್ದಾರೆ. ಅವರ ಬಜೆಟ್ ತಯಾರಿ ಮುಂದುವರೆದಿದೆ. ತೆರಿಗೆ ಹೆಚ್ಚಳ ಹಾಗೂ ಸಂಗ್ರಹದ ಟಾರ್ಗೆಟ್ ಅನ್ನ ನೀಡುವಂತ ಸಾಧ್ಯತೆ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ 59,000 ಕೋಟಿ ಬೇಕಾಗಿದೆ. ಜುಲೈ 7ರಂದು ಬಜೆಟ್ ಮಂಡನೆ ಸಿದ್ಧತೆ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಸಂಜೆ 4ರಿಂದ 6 ಗಂಟೆಗೆ ನಡೆಯಲಿರುವಂತ ಸಭೆ ಇದು ಶಕ್ತಿ ಭವನದಲ್ಲಿ ನಡೆಯಲಿದೆ. ಇದು ಪವರ್ ಮೀಟಿಂಗ್. ಈ ಒಂದು ಮೀಟಿಂಗ್ ನಲ್ಲಿ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಚರ್ಚೆಯನ್ನು ಮಾಡಲಾಗುತ್ತೆ. ಇನ್ನು ಸರ್ಕಾರಕ್ಕೆ ಸ್ಪಷ್ಟವಾದಂಥ ಅಂಕಿಅಂಶ ಯಾವಾಗ ಸಿಗುತ್ತೆ ಅಂದರೆ ಎಷ್ಟು ವ್ಯಯಿಸಬೇಕು ಅಂತ, ಅದು ನೋಂದಣಿ ಮಾಡಿಕೊಂಡಂಥ ಸಂದರ್ಭದಲ್ಲಿ, ಗೃಹ ಜ್ಯೋತಿಗೆ ಇಷ್ಟು ಜನ ನೋಂದಣಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಓಕೆ ಇಷ್ಟು ಜನ ಫಲಾನುಭವಿಗಳಿದ್ದಾರೆ, ಇಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಒಂದು ಲೆಕ್ಕ ಸಿಗುತ್ತೆ. ಅದರ ಜೊತೆಗೆ ಗೃಹ ಲಕ್ಷ್ಮಿ ಇದೆಯಲ್ಲ, ಅದಕ್ಕೂ ಕೂಡ ಅಷ್ಟೇ. ಎಷ್ಟು ಜನ ಅಪ್ಲೈ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಸಿಗುವಂಥದ್ದು, BPL APL ಅಂತ್ಯೋದಯದ ಅವರಿಗೆ, ಅದರದ್ದು ಕೂಡ ಒಂದು ಲೆಕ್ಕ ಸಿಗಬೇಕಾಗಿದೆ. ಅದು ನೋಡಬೇಕು, ಅದನ್ನು ಅಂದರೆ ಎಷ್ಟು ಹೊರೆ ಆಗುತ್ತೆ ಅಂತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಇವತ್ತು ಬಜೆಟ್ ತಯಾರಿಯ ಚರ್ಚೆ ಮತ್ತೆ ಮುಂದುವರಿತಾ ಇದೆ, ಸಭೆಗಳನ್ನು ಮಾಡ್ತಾ ಇರುವಂಥದ್ದು, ಆ ಸಭೆಯ ಹೈಲೈಟ್ಸ್ ಅಂತ ನೋಡೋದಾದರೆ ಪೃಥ್ವಿರಾಜ್, ಈಗ ಆಲ್ರೆಡಿ ಗ್ಯಾರಂಟಿ ಯೋಜನೆಗಳಿಗೆ ಖುದ್ದು CM ಸಿದ್ದರಾಮಯ್ಯ ಅವರೇ ಹೇಳಿರುವಂತಹ 59,000 ಕೋಟಿ ವಾರ್ಷಿಕ ವೆಚ್ಚ ಆಗುತ್ತೆ, ಇದನ್ನ ನಾವು ಕ್ರೋಢೀಕರಿಸುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕ್ರಮವನ್ನು ಕೈಗೊಂಡಿದ್ದೀವಿ ಅಂತ ಹೇಳಿದ್ರು. ಕಳೆದ 1 ವಾರದಿಂದ ಬಜೆಟ್ ಪೂರ್ವ ಮೀಟಿಂಗ್ ಗಳು ನಡೀತಾ ಇದೆ, ಆಯಾ ಇಲಾಖೆಗಳ ಮೀಟಿಂಗ್ ನಡೀತಾ ಇದೆ. ಆದ್ರೆ ಇವತ್ತು ನಡೆಯುವಂತಹ 4 ಇಲಾಖೆಗಳ ಮೀಟಿಂಗ್ ಇದೆಯಲ್ಲ, ಇದು ಬಹಳಷ್ಟು ಸರ್ಕಾರಕ್ಕೆ ಒಂದು ಪ್ರಮುಖವಾದಂತಹ ಮೀಟಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಈ 4 ಇಲಾಖೆಗಳಿಂದಲೇ ಸರ್ಕಾರಕ್ಕೆ ಬರುವಂತಹ ಆದಾಯ ಇದೆಯಲ್ಲ, ಇದು ಸಿಂಹಪಾಲು ಬರುವಂತಹ 4 ಇಲಾಖೆಗಳಿಂದ. ಒಂದು ಅಬಕಾರಿ ಇಲಾಖೆ, ಇನ್ನೊಂದು ಕಮರ್ಷಿಯಲ್ ಟ್ಯಾಕ್ಸ್, ಮತ್ತೊಂದು ಸಾರಿಗೆ ಇಲಾಖೆ, ಮತ್ತೊಂದು ಮುದ್ರಣ ಏನಿದೆ, ನೋಂದಣಿ ಮತ್ತು ಮುದ್ರಣ ಇಲಾಖೆಗಳು, ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್. ಸೊ ಈ 4 ಇಲಾಖೆಗಳಿಂದ ರಾಜ್ಯ ಸರ್ಕಾರಕ್ಕೆ ಸಿಂಹ ಪಾಲು ಆದಾಯ ಬರುತ್ತೆ. ಹೀಗಾಗಿ ಈ 4 ಇಲಾಖೆಗೆ ಇವತ್ತು 2 ಗಂಟೆಗಳ ಕಾಲ ಸಮಯವನ್ನು ಮೀಸಲಿಡಲಾಗಿದೆ. 4 ಗಂಟೆಯಿಂದ 6 ಗಂಟೆವರೆಗೂ ಕೂಡ ಸತತ 2 ಗಂಟೆಗಳ ಕಾಲ ಈ 4 ಇಲಾಖೆಗಳ ಒಂದು ಮೀಟಿಂಗ್ ಶಕ್ತಿ ಭವನದಲ್ಲಿ CM ಸಿದ್ದರಾಮಯ್ಯ ಅವರು ನಡೆಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗಿರುವಂತಹ ಮಾಹಿತಿ ಪ್ರಕಾರ ಈಗೇನು 59,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ವ್ಯಯ ಮಾಡ್ತಾ ಇದ್ರಲ್ಲ, ಸೊ ಅದನ್ನ ರಿಕವರಿ ಮಾಡಬೇಕು ಅಂತಂದ್ರೆ ಅಬಕಾರಿ ಇಲಾಖೆ ಇದೆಯಲ್ಲ,
ಅಬಕಾರಿ ಇಲಾಖೆಯ ಒಂದು ತೆರಿಗೆಯನ್ನ ಸುಮಾರು 10-15% ಅಷ್ಟು ಏರಿಕೆ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿದೆ. ಈಗ ಆಲ್ರೆಡಿ ಸಾಕಷ್ಟು ವಿಚಾರಗಳು ವೈರಲ್ ಆಗಿತ್ತು. ಪ್ರತಿಯೊಂದು ಮದ್ಯದ ಬಾಟಲಿಗಳ ಮೇಲೆ 20 ರೂಪಾಯಿ 30 ರೂಪಾಯಿ ಜಾಸ್ತಿ ಮಾಡಿದೆ ಸರ್ಕಾರ ಅನ್ನುವಂತ ಮಾತನ್ನ ಹೇಳ್ತಿದ್ರು. ಆದ್ರೆ ಅಬಕಾರಿ ಇಲಾಖೆಯ ಸಚಿವರ ತಿಮ್ಮಪ್ಪರವರು ಇದನ್ನ ನಿರಾಕರಿಸಿದ್ರು. ಆದ್ರೆ ಇವತ್ತು ಅಧಿಕೃತವಾಗಿ ಸುಮಾರು 35,000 ಕೋಟಿಯನ್ನ ಟಾರ್ಗೆಟ್ ಅನ್ನ ಕೊಟ್ಟಿದೆ ಅಬಕಾರಿ ಇಲಾಖೆಯಿಂದ. ಸೋ ಇದು ಇಷ್ಟು ಅಮೌಂಟ್ ಅನ್ನ ವಸೂಲ್ ಮಾಡಬೇಕು ಅಂತಂದ್ರೆ ಸಂಗ್ರಹ ಮಾಡಬೇಕು ಅಂತಂದ್ರೆ ತೆರಿಗೆಯನ್ನ ಜಾಸ್ತಿ ಮಾಡಬೇಕು. ಹೀಗಾಗಿ ಅಬಕಾರಿಯ ಒಂದು ತೆರಿಗೆ ಮೇಲೆ ಸುಮಾರು 10-15% ಅಷ್ಟು ಹೆಚ್ಚಳ ಮಾಡುವಂತ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನ ನೋಂದಣಿ ಮತ್ತು ಮುದ್ರಾಂಕ ಆಗಿರಬಹುದು, ಜೊತೆಗೆ ಸಾರಿಗೆ ಇಲಾಖೆ ಸಾರಿಗೆ ಅಂತ ಅಂದ್ರೆ ಈ ಆರ್ಟಿಒ ವೆಹಿಕಲ್ಗಳ ರಿಜಿಸ್ಟ್ರೇಷನ್ ಬರುತ್ತಲ್ಲ, ವಾಹನಗಳ ರಿಜಿಸ್ಟ್ರೇಷನ್, ಅದನ್ನ ಕೂಡ ಹೆಚ್ಚಳ ಮಾಡ್ತಾರಾ ಅಥವಾ ಇದಕ್ಕೆ ಸಾಕಷ್ಟು ವಿರೋಧ ಕೇಳಿ ಬರುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಅಬಕಾರಿ ಮೇಲೆ ಪ್ರತಿ ಸಲ ಬಜೆಟ್ ಆದಾಗೆಲ್ಲವೂ ಕೂಡ ತೆರಿಗೆ ಜಾಸ್ತಿ ಮಾಡ್ತಾರೆ. ಆದ್ರೆ ಯಾರು ಕೂಡ ಅಬಕಾರಿ ಮೇಲೆ ಹೆಚ್ಚಿನಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಂದು ಮದ್ಯವನ್ನ ಸೇವನೆ ಮಾಡುವಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅಂತ ಬಿಟ್ರೆ ಜನಸಾಮಾನ್ಯರು ಎಲ್ಲರೂ ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿಲ್ಲ. ಇನ್ ಕೇಸ್ ವೆಹಿಕಲ್ಗಳ ರಿಜಿಸ್ಟ್ರೇಷನ್ ಮೇಲೆ ಕೂಡ ತೆರಿಗೆನ ಜಾಸ್ತಿ ಮಾಡಿದ್ರೆ ಅದು ಸರ್ಕಾರದ ವಿರುದ್ಧ ಆಕ್ರೋಶಗೊಳ್ಳುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಕೇವಲ ಅಬಕಾರಿಯ ಮೇಲೆ ಜಾಸ್ತಿ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಪೃಥ್ವಿರಾಜ್, ಧನ್ಯವಾದ. ಶಿವಪ್ರಸಾದ್ ನಿಮ್ಮೆಲ್ಲ